9/9 2023 ಅರಮನೆಯ ಕೋಟೊಳಗಿರ್ತಕ್ಕಂಥ ಪ್ರಸನ್ನ ಕೃಷ್ಣಸ್ವಾಮಿ ದೇವಸ್ಥಾನದಲ್ಲಿ ಪೂತನಿ ಸಂಹಾರ ಅಲಂಕಾರವನ್ನು ಮಾಡಿ ಇವತ್ತು ಉತ್ಸವವನ್ನು ಹೊರಡಿಸಿದರೆ ದೇವಸ್ಥಾನ ಸುತ್ತ ಒಂದು ಹೆಚ್ಚು ಪ್ರದಕ್ಷಿಣೆ ಬರ್ತಾ ಇರತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರಿ. ಈಗ ಹೆಚ್ಚಿನ ಕ್ಯಾಮ್ರಾಗಳು ಮತ್ತು ದಿವ್ಯಗಳನ್ನು ಹಿಡ್ಕೊಂಡು ಪೂತನಿ ಸಂಹಾರದ ಒಂದು ಅಲಂಕಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡಿ ಈಗ ದೇವಸ್ಥಾನದಿಂದ ಹೊರಡಕ್ಕೆ ಉತ್ಸವವನ್ನು ತೆರ್ಕೊಂಬರ್ತಾ ಇದ್ದಾರೆ. ನೋಡಿ, ಹೂವಿನ ಅಲಂಕಾರ ಮಾಡಿ ಪೂತನಿ ಸಂಹಾರ ಮಾಡ್ತಾ ಇರ್ತಕ್ಕಂಥ ಅಲಂಕಾರವನ್ನು ಮಾಡಿ ಶ್ರೀಕೃಷ್ಣ ಪರಮಾತ್ಮನನ್ನು ದೇವಸ್ಥಾನದಿಂದ ಹೊರಗಡೆಗೆ ಕರ್ಕೊಂಬರ್ತಾ ಇದ್ದಾರೆ. ಈಗ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಮಹಾಮಂಗಳಾರತಿಯನ್ನು ಮಾಡಲಾಗುತ್ತೆ ದೇವಸ್ಥಾನ ಮುಂಭಾಗದಲ್ಲಿ. ಆವಾಗ ಅರಮನೆ ಪೊಲೀಸ್ ವಾದ್ಯಕರಿಂದ ವಾದ್ಯವನ್ನು ನಡೆಸಲಾಗುತ್ತೆ. ತದನಂತರ ಅಲ್ಲಿಂದ ಅರಮನೆ ಒಳಭಾಗಕ್ಕೆ ಉತ್ಸವವನ್ನು ತರಲಾಗುತ್ತೆ. ತಂದು ಅರಮನೆ ಒಳಭಾಗದಲ್ಲಿರತಕ್ಕಂಥ ಜಟ್ಟಿ ಕಳಗದ ಅಂಗಳದಲ್ಲಿ ಉಪ್ಪರಿಗೆ ಮೇಲೆ ಮಹಾರಾಜ ಯದುವೀರಿ ಕೃಷ್ಣ ಮತ್ತು ಚಾಮರಾಜ ಒಡೆಯರವರು ಮತ್ತು ಅವರ ಮಾತಾಡ್ತಿರೋ ಉಪ್ಪರಿಗೆ ಮೇಲೆ ಕಿಟಕಿಲಿ ನಿಂತಿರ್ತಾರೆ. ದೇವಸ್ಕಾರ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಿಂತಿರ್ತಾರೆ. ಅಲ್ಲಿಂದ ಪೂಜೆ ಸಾಮಗ್ರಿಗಳನ್ನು ಕೆಳಗೆ ಕಳ್ಸ್ಕೊಂಡಾಗತ್ತೆ. ಪೂಜೆಯನ್ನು ಮಾಡಿ ಮತ್ತೊಂದು ಸಾರಿ ಮಂಗಳವಾದ್ಯವನ್ನು ನುಡಿಸಿ ಆ ಮಂಗಳಾರತಿಯನ್ನು ಅದು ಆರೋಗ್ಯಗಳ ಹಾಗೆ ಮೇಲೊಂದು ಕಂದೀಲನ್ನು ಇಟ್ಟುಕೊಂಡು ಮೇಲೆ ತೆಗೆದುಕೊಂಡು ಹೋಗಿ ಮಹಾರಾಜರಿಗೆ ಮತ್ತು ಮಾತಾಶ್ರೀವರಿಗೆ ತೀರ್ಥ ಪ್ರಸಾದ ಕೊಡಲಾಗತ್ತೆ. ತದನಂತರ ಆಮೇಲೆ ನಿರ್ದಿರ್ತಕ್ಕಂಥ ಎಲ್ಲ ಜನಗಳೊಡಗೆ ಕೂಡ ಅಲ್ಲಿರ್ತಕ್ಕಂಥ ಗೋಪಾಲಕರಿಂದ ಜೋಡಿಗೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಕ್ಷೀರ ತೀರ್ಥವನ್ನು ಎಲ್ಲರೂ ಕೂಡ ವಿತರಣೆ ಮಾಡ್ತಾರೆ. ಈಗ ಅರಮನೆ ಒಳಗಡೆಗೆ ಕರ್ಕೊಂಡೋಗ್ತಾ ಇದೆ. ಈಗ ಅರಮನೆ ಬಲಭಾಗದಿಂದ ಅರಮನೆ ಮುಂಭಾಗಕ್ಕೆ ಪೂಜಿನ ಸಂಹಾರ ಬಂದು ಈಗ ಅರಮನೆಯ ಒಳಭಾಗಕ್ಕೆ ಬರ್ತಾ ಇದೆ. ಈಗ ಮಧ್ಯಭಾಗದ ಆನೆ ಗೇಟಿನಿಂದ ಅರಮನೆ ಒಳಭಾಗಕ್ಕೆ ಮತ್ತೊಂದು ಬರ್ತಾ ಇದೆ. ಈಗ ಆಯುಷ್ ಪೂಜೆ ವೇಳೆಯಲ್ಲಿ ಜಟ್ಟೆ ಜಟ್ಟಿ ಕಾಳಗ ಮಲ್ಲಯುದ್ಧ ಕಾಳಗ ಇರ್ತದೆ. ಆ ಒಂದು ಪ್ರಾಂಗಣಕ್ಕೆ ಉತ್ಸವವನ್ನು ತರಲಾಗುತ್ತೆ. ಉತ್ಸವವನ್ನು ತರತಂದು ಅಲ್ಲಿ ನೆಲೆಸಿರ್ತಾರೆ. ಉತ್ಸವವನ್ನು ಇಟ್ಕೊಂಡು ನಿಂತಿದ್ದಾರೆ. ಆನೆಗಳು ಬಂದು ಪುಷ್ಪಾರ್ಚನೆ ಮಾಡ್ತಾರೆ. ಮಹಾಮಂಗಳಾರತಿಯಲ್ಲಿ ಆದಮೇಲೆ ದೇವರಿಗೆ ಒಡೆಯರಿಗೆ ಮತ್ತು ಮಾತಾತ್ರಿಯವರಿಗೆ ಮಂಗಳಾರತಿ ಚಿತ್ರ ಕೊಟ್ಟಾದಮೇಲೆ ಆನೆಗಳ ಕೈಗೆ ಪುಷ್ಪವನ್ನು ಕೊಟ್ಟು ಪುಷ್ಪಾರ್ಚನೆಯನ್ನು ಮಾಡಿಸಲಾಗುತ್ತದೆ. ಎರಡು ಆನೆಗಳು ಬಂದು ಪುಷ್ಪವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಪೂಜನೆ ಸಂಹಾರದ ಅವತಾರದ ಶ್ರೀಕೃಷ್ಣ ಪರಮಾತ್ಮನಿಗೆ ಪುಷ್ಪವನ್ನು ಸಮರ್ಪಣೆ ಮಾಡ್ತವೆ. ನೋಡಿ, ಈಗ ಪುಷ್ಪವನ್ನು ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು ಎರಡನೇ ಒಂದು ಆನೆ ಇದೆ. ಮೊದಲನೇ ಆನೆ ಚೆನ್ನಾಗಿದೆ, ಅದು ದೊಡ್ಡದಾಗಿತ್ತು ಸ್ವಲ್ಪ, ಅದು ಚೆನ್ನಾಗಿ ಪುಷ್ಪಾರ್ಚನೆ ಮಾಡ್ತಾ ಇತ್ತು. ಈಗ ಅರಮನೆ ಮುಂಭಾಗಕ್ಕೆ ಬಂದಿದ್ದು ಈಗ ಆನೆ ಗೇಟಿನಿಂದ ಈಗ ಮೇಲ್ ಕಾಣ್ತಾ ಇರತಕ್ಕಂಥ ಎಲ್ಲ ದರ್ಬಾರ್ ಹಾಲು ಇರ್ತಕ್ಕಂಥ ತೆಗಡೆ ಇರತಕ್ಕಂಥದ್ದೇ ಆನೆ ಗೇಟಿನಿಂದ ಈಗ ಉತ್ಸವ ಈಗ ಹೊರಗಡೆ ಬರ್ತಾ ಇದೆ. ಈಗ ಮಹಾರಾಜರಿಗೆ ಮತ್ತು ಮಾತಾಶ್ರವರಿಗೆ ತೀರ್ಥ ಪ್ರಸಾದವನ್ನು ಕೊಟ್ಟು ಆನೆಗಳನ್ನು ಪುಷ್ಪಾರ್ಚನೆ ಮಾಡಿಸಿ ಈಗ ಉತ್ಸವ ಹೊರಗಡೆ ಬರ್ತಾ ಇದೆ. ಹೊರಗೆ ಬಂದು ಈಗ ಮತ್ತೆ ವರಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಿ ತದನಂತರ ಯಥಾಸ್ಥಿತಿಗೆ ದೇವಸ್ಥಾನಕ್ಕೆ ಉತ್ಸವ ವಾಪಸ್ ಹೋಗುತ್ತೆ. ಇದೇ ರೀತಿ 8 ದಿನಗಳ ಕಾಲ 8 ರೀತಿಯ ಅಲಂಕಾರಗಳನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಮಾಡ್ತಾರೆ. ಇವತ್ತು ಇವತ್ತು ಪೂತಿನ ಸಂಹಾರ ಒಂದು ಮಾಡಿದರೆ ನಿನ್ನೆ ಸಖ್ಯಾವತಾರ ಮಾಡಿದರು. ಇವತ್ತು ಪೂತಿನ ಸಂಹಾರ ಒಂದು ಅಲಂಕಾರವನ್ನು ಮಾಡಿದರೆ ನಾಳೆ ಬೇರೆ ಮಾಡ್ತಾರೆ. ಇದ್ರ ಪಟ್ಟಿಯನ್ನು ತಮಗೆ ಕೊಟ್ಟಿದ್ದೀನಿ ಆಲ್ರೆಡಿ ಮುಂಚಿತವಾಗಿ ಆ ಪಟ್ಟಿಯನ್ನು ನೋಡಿ. ಯಾವತ್ತು ಏನೇನು ಉತ್ಸವ ಇದೆ ಅಂತ ಗೊತ್ತಾಗುತ್ತೆ. ಇದನ್ನು ಖುದ್ದಾಗಿ ನೋಡಬೇಕು ಅಂದರೆ ಮೈಸೂರಿನ ಕಾರ್ಪೊರೇಷನ್ ಕಡೆ ಗೇಟ್ ಅರಮನೆ ಗೇಟ್ ಕಡೆ ಬಂದರೆ ಆ ಪವಿತ್ರವಾಗಿ ಹೇಳಿ ಕೃಷ್ಣ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಖಂಡಿತ ಬಿಡ್ತಾರೆ. ಹೋಗಿ ಬಂದು ಸುಮಾರು ಒಂದು 6:30 ಬಂದು ಸಾಕು, 7:00 ಉತ್ಸವ ಮುಗಿಯುತ್ತೆ. ತೀರ್ಥ ಪ್ರಸಾದ ತೆಗೆದುಕೊಂಡು ದೇವರ ದರ್ಶನ ಮಾಡಿಕೊಂಡು ಪುನೀತರಾಗ್ಬೋದು. ಸಾರ್ವಜನಿಕರಿಗೋಸ್ಕರವಾಗಿ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಪ್ರತಿದಿನ ಅಲ್ಲಿರ್ತಕ್ಕಂಥ ಬೇರೆ ಬೇರೆ
ಅವತಾರಗಳ ಉತ್ಸವವನ್ನು ತಮಗೆ ನಮ್ಮ ಅತಿಥಿ ಲೋಕಿ ಯೂಟ್ಯೂಬ್ ಮೂಲಕವಾಗಿ ತಮಗೆ ತಲುಪುತ್ತೀನಿ. ದಯಮಾಡಿ ನೋಡಿ, ನಮ್ಮ ವೀಕ್ಷಕರಿಗೋಸ್ಕರವಾಗಿ ಮಾಡ್ತಾ ಇರತಕ್ಕಂಥ ವಿಡಿಯೋ ಇದು. ಮೊದಲು ಇದು ಬಹಳ ವಿಜೃಂಭಣೆ ನಡೀತಾ ಇತ್ತು. ನಾನು ಚಿಕ್ಕಡುಗರಾಗಿದ್ದಾಗ ಅರಮನೆ ಸುತ್ತ ಪ್ರದಕ್ಷಿಣೆ ಬರ್ತಾ ಇರ್ತಕ್ಕಂಥದ್ದು, ಇನ್ನೂ ತುಂಬ ಹೆಚ್ಚಿನ ಕ್ಯಾಮ್ರಾಗಳು ಇಟ್ಕೊಂಡು ಒಳ್ಳೊಳ್ಳೆ ವಿಜೃಂಭಣೆ ನಡೀತಾ ಇತ್ತು. ಈಗ ಕಾಲ ಪ್ರಕಾರ ಅವಾಗ ರಾಜರ ಆಳ್ವಿಕೆ ಇತ್ತು, ಈಗ ಪ್ರಜಾಪ್ರಭುತ್ವ ಇರುತ್ತೆ. ಅಲ್ಲಿಗೆ ಬರೀ ಸಾಂಪ್ರದಾಯಿಕವಾಗಿ ಪೂಜೆ ಪುರಸ್ಕಾರ ಮಾಡ್ತಾರೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.